92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತಿರಿಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ಕೂಡ ನಾವು ಆರತಿ ಅವರ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದೀವಿ. ನಾವಾಗ್ಲೇ ಹೇಳಿದ್ವಿ ನಿನ್ನೆ ಮಾನಸ ಸರೋವರ ಬಗ್ಗೆ ಮಾಡ್ತಿದ್ವಿ. ಮಾನಸ ಸರೋವರದಿಂದ ಸ್ವಲ್ಪ ಜನಗಳು ರೇಗಿಸಕ್ಕೆ ಶುರು ಮಾಡಿದ್ರು, ನೀನೇ ಸಾಕಿದಾಗಿಣಿ ಅಂತೆಲ್ಲ. ಅವ್ರಿಗೋಸ್ಕರ ಈ ಹಾಡನ್ನು ಬರ್ತಿದ್ದಾರೆ ಅಂತ ಇತ್ತು. ಆ ಸಿನಿಮಾಗೆ ಉತ್ತರ ಅನ್ನೋ ಹಾಗೆ ಒಂದು ಸಿನಿಮಾ ಬಂತು, ಅದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ ಅಂತ ಹೇಳಿದೆ. ಅದೇ ಅಶೋಕ್ ಮತ್ತೆ ಆರತಿ ಅವರ ಸಿನಿಮಾ ಅದು ಅಲ್ವಾ. ತಿರುಮಲ ಫಿಲ್ಮ್ಸ್ ಲಾಂಚನದಲ್ಲಿ ಪ್ರೊಡ್ಯೂಸ್ ಆದಂತಹ ಈ ಸಿನಿಮಾ ಹೆಸರು ಅರ್ಚನಾ. 8 ಜನ ಪ್ರೊಡ್ಯೂಸರ್ಗಳು, ಸೀನಿಯರ್ ಪ್ರೊಡ್ಯೂಸರ್ ಚಂದುಲಾಲ್ ಜೈನ್ ಕೂಡ ಒಬ್ಬರು ಅದರಲ್ಲಿ. ಸಿಲ್ಸಿಲಾ ಈ ಹಿಂದಿ ಚಿತ್ರದ ಪ್ರಭಾವದಿಂದ ರೂಪುಗೊಂಡಂತಹ ಚಿತ್ರ ಅನ್ನೋ ಮಾತು ಕೂಡ ಈ ಅರ್ಚನಾ ಸಿನಿಮಾಗಿದೆ. ಆ ಕಾಲದಲ್ಲಿ ಇದು ಆರತಿ ಅವರ ಜೀವನ ಕಥೆ ಅನ್ನೋ ಪ್ರಚಾರ ಕೂಡ ಸಿಕ್ತು. ಅಶೋಕ್ ಅವರೇ ಬರೆದಿದ್ದ ಕೆಲವು ಪವರ್ಫುಲ್ ಡೈಲಾಗು ಇದಕ್ಕೆ ಕಾರಣ ಅಂತ ಕೂಡ ಆಗ ಮಾತುಕತೆ ನಡೀತಾ ಇತ್ತು. ಸಿನಿಮಾ ನೋಡಿ ಬಂದವರೆಲ್ಲ ಹೇಳೋರು, ಸಿನಿಮಾ ವಿಷಯ ಏನೇ ಇರಲಿ ಒಂದು ಹಾಡು ಮಾತ್ರ ಆರತಿ ಅವರ ಉತ್ತರದ ಹಾಗೆ ಇತ್ತು. ಆ ಹಾಡು ಯಾವುದು ಅಂತ ಇನ್ನೊಂದೇನು ಗೊತ್ತಾ ಚಂದ್ರು, ಈ ಅರ್ಚನಾ ಸಿನಿಮಾದಲ್ಲಿ ಎಲ್ಲಾ ಹಾಡುಗಳು ತುಂಬಾ ಇಷ್ಟ ನನಗೆ, ತುಂಬಾ ಒಳ್ಳೊಳ್ಳೆ ಹಾಡುಗಳಿದೆ. ಒಂದು ಸಮುದ್ರ ತೀರದಲ್ಲಿ ಒಂದು ಹಾಡು ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಕ್ಷಮಿಸು ಏನುವೆ ಅಂತ, ಅದನ್ನ ನಾವು ತುಂಬಾ ಯೂಸ್ ಮಾಡ್ತಿದ್ವಿ ಆ ಹಾಡನ್ನ. ಯಾರಾದ್ರು ಇದು ಮಾಡಿದ್ರೆ ಸಾರಿ ಅಂತ ಹೇಳಿದ್ರೆ ಯಾರಾದ್ರ ಅಂದ್ರೆ ಕನ್ನಡದಲ್ಲಿ ಕ್ಷಮಿಸು ಏನುವೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಿದ್ವಿ ಹಾಡು. ಆದ್ರೆ ಒಂದು ಹಾಡು ಮಾತ್ರ ಆರತಿ ಅವರ ಮೇಲೆ ಇದ್ದಂತ ಆರೋಪಗಳಿಗೆ ಆರತಿ ಅವರು ಉತ್ತರ ಕೊಡೋ ಹಾಗಿತ್ತು. ಆ ಹಾಡು ಯಾವ್ದು ಅಂತ ಒಂದು ಬ್ರೇಕ್ ತಗೊಂಡು ಹೇಳೋಣ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಆರತಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಅರ್ಚನಾ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಅರ್ಚನಾ ಸಿನಿಮಾದಲ್ಲಿ ಒಂದು ಹಾಡಿದೆ, ಬಿರುಗಾಳಿ ಮನದಲ್ಲಿ ಅಂತ. ಈ ಹಾಡು ಹಲವು ರೀತಿಯಲ್ಲಿ ಆರತಿಯವರ ಮನಸ್ಸಿನಲ್ಲಿ ನಡೀತಾದಂತ ಹೊಯ್ದಾಟವನ್ನ ಹೇಳೋಹಾಗಿತ್ತು. ಹೌದು, ಆರ್ ಎನ್ ಜಯಗೋಪಾಲ್ ಅವರು ರಚನೆ ಮಾಡಿದಂತ ಹಾಡಿದು, ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದಂತ ಪಾಪ್ಯುಲರ್ ಹಾಡು ಈ ಹಾಡು. ಏನ್ ಗೊತ್ತಾ ಈ ಹಾಡಿನ ಒಂದು ಝಲಕ್ನ ಕೇಳೋಣ. ಶೋರ್ ಅಪಸ್ವರ ನುಡಿದಿದೆ ರಾಗ ಎಡವಿದೆ ನಡೆಯಲಿ ಅನುರಾಗ. ಅರ್ಚನಾ ಸಿನಿಮಾದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇತ್ತು. ಆಗ ಆರತಿ ಮತ್ತೆ ಮಂಜುಳಾ ಅವರು ಒಂಥರ ವಿರೋಧಿಗಳ ತರ, ಅಂದ್ರೆ ರೈವಲ್ಸ್. ಇವರು ಕೂಡ ಅವಾಗ ಬಹಳ ಹೆಸರಾದಂತಹ ಕಲಾವಿದೆ, ಮಂಜುಳಾ ಅವರು ಕೂಡ ಅಷ್ಟೇ ಹೆಸರು ಮಾಡಿದಂತ ಕಲಾವಿದೆ. ಹೀಗಾಗಿ ಇವರಿಬ್ಬರಲ್ಲೂ ಒಂದು ವೈರತ್ವ ಇತ್ತು, ಅಂದ್ರೆ ವೃತ್ತಿ ವೈರತ್ವ ಅಂತಾರಲ್ಲ ಆ ತರ. ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಸಾಕಷ್ಟು ಸುದ್ದಿಗಳು ಬರ್ತಾ ಇತ್ತು ಅವಾಗೆಲ್ಲ, ಗಾಸಿಪ್ ಕಾಲಂಗಳಲ್ಲಿ ಜಾಸ್ತಿ ನಡೀತಾ ಇರೋದು. ಮಾತುಗಾರ್ತಿ ಮಂಜುಳಾ ಅದಕ್ಕೆ ಆಹಾರ ಒದಗಿಸಿದ್ರೆ ಆರತಿ ಅದಕ್ಕೆ ಪ್ರತಿಕ್ರಿಯಿಸದೆ ಸುಮ್ಮನೆ ಇರ್ತಿದ್ರು. ಅದೇನೋ ಅವರು ಆರತಿ ಅವರ ಇದೆ, ಅದು ಗುಣನೇ, ಸ್ವಭಾವನೆ. ಅದು ಒಂದ್ಸಲ ಯಾರಿಗೂ ಪ್ರತಿಕ್ರಿಯೆ ಕೊಡ್ತಾನೆ ಕೂಡ ಯಾರೋ ಹೇಳ್ತಾ ಇದ್ರು, ನಾವೊಂದು ಕಲಾವಿದರನ್ನ ಭೇಟಿ ಮಾಡಿ ಆರತಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರು, ಅವರು ಹಳೆಯದ ಬಗ್ಗೆ ಏನನ್ನೂ ಮಾತಾಡೋದಿಲ್ಲ, ಮಾತಾಡೋದಕ್ಕೆ ಇಷ್ಟನೂ ಪಡೋದಿಲ್ಲ, ಮೌನಗೌರಿ ಆಗ್ಬಿಟ್ಟಿದ್ದಾರೆ ಅವರು ಅದ್ರ ಬಗ್ಗೆ ಕೇಳಿದಾಗ ಅಂತ. ಎಷ್ಟು ನಿಜ ಅಲ್ವಾ ಆ ವಿಷಯದಲ್ಲಿ. ಆಕೆ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾನೆ ಇರಲಿಲ್ಲ, ಈಗಲೂ ಕೊಡೋದೂ ಇಲ್ಲ ಅಲ್ವಾ. ಆದ್ರೆ ಒಂದು ಆರತಿ ಅವರ ಕಷ್ಟದ ದಿನಗಳಲ್ಲಿ ಮಂಜುಳಾ ಆರತಿ ಅವರಿಗೆ ಬೆಂಬಲವಾಗಿ ನಿಂತಿದ್ರು ನೋಡಿ. ಅವ್ರು ಎಷ್ಟೇ ಮಾತಾಡ್ಬೋದು ಆದ್ರೆ ಮನಸ್ಸು ಎಷ್ಟು ಒಳ್ಳೇದು ನಮ್ಮ ಮಂಜುಳಾ ಅವ್ರದ್ದು ಕೂಡ ಅಲ್ವಾ. ಬರೀ ಬೆಂಬಲವಾಗಿ ನಿಲ್ಲೋದು ಅಷ್ಟೇ ಅಲ್ಲ, ಅರ್ಚನಾ ಸಿನಿಮಾದಲ್ಲಿ ಒಂದು ಗೌರವ ಪಾತ್ರ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್ ಕೂಡ ಮಾಡಿದ್ರು ಗೊತ್ತಾ. ಈ ಸಿನಿಮಾದ ನಂತರ ಅಶೋಕ್ ಮತ್ತೆ ಆರತಿ ಅವರ ಒಂದು ಜೋಡಿ ತುಂಬಾನೇ ಪಾಪ್ಯುಲರ್ ಆಯ್ತು, ಹಲವಾರು ಸಿನಿಮಾಗಳು ಇದಾದ ನಂತರ ಮೂಡುವಂತು. ಈ ಜೋಡಿಯಲ್ಲಿ ಬಂದ ಒಂದು ಸಿನಿಮಾದಲ್ಲಿ ಆರತಿ ಅವರು ಮಾಡರ್ನ್ ಉಡುಗೆ ಧರಿಸಿ ವಿವಾದಕ್ಕೆ ಕಾರಣ ಆದರು. ಓಕೆ, ಆ ಸಿನಿಮಾ ಯಾವುದು ಅದನ್ನು ನಾವು ನಿಮಗೆ ತಿಳಿಸ್ತೀವಿ, ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಆರತಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಆರತಿಯವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಾವು ನಿಮಗೆ ಹೇಳ್ತಾ ಇದೀವಿ. ಇದು 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಆರತಿ ಅವರನ್ನ ಕನ್ನಡಿಗರು ಮನೆ ಮಗಳು ಅಂತ ಗುರುತಿಸಿದ್ರು, ಅಂತಹ ಅಭಿಮಾನಕ್ಕೆ ಒಳಗಾಗಿದ್ರು ಆರತಿ ಅವರು.
ಅವರ ಸಮಕಾಲೀನ ನಾಯಕರೆಲ್ಲ ಮಾಡ್ ಕಾಸ್ಟ್ಯೂಮ್ಗಳನ್ನ ಧರಿಸ್ತಾ ಇದ್ರು. ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋದು ಆಗಿನ ಉದ್ಯಮದಲ್ಲಿ ಒಂದು ಅನಿವಾರ್ಯತೆ ಕೂಡ ಅನ್ನೋ ಒಂದು ಕಾಲ ಅದು. ಆದ್ರೆ ಆರತಿ ಮಾತ್ರ ರಾಜಿ ಮಾಡ್ಕೊಳ್ಳದೆ ಸದ್ಗೃಹಿಣಿಯ ಪಾತ್ರದಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಹೀಗಾಗಿ ಅವರನ್ನ ಕನ್ನಡಿಗರು ತಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಅಂತ ಬಹಳ ಪ್ರೀತಿಯಿಂದ ಗುರುತಿಸ್ತಾ ಇದ್ರು. ಆರತಿ ಅವರು ರಾಜ ಮಹಾರಾಜ ಚಿತ್ರದಲ್ಲಿ ಕತೆಗೆ ಅನುಗುಣವಾಗಿ ಒಂದು ಮಾಡರ್ನ್ ಡ್ರೆಸ್ ತೊಟ್ಟರು. ಇದರಿಂದ ಮನೆ ಮಗಳು ದಾರಿ ತಪ್ಪಿದಂತಾಯ್ತು ಅನ್ನೋ ಆಕ್ರೋಶದ ಮಾತುಗಳು ಕೂಡ ಹಲವಾರು ಈ ತುಂಬಾ ಟ್ರೆಡಿಷನಲ್ಲು ತುಂಬ ಸಂಪ್ರದಾಯಸ್ಥರು ಅವ್ರಿಗೆಲ್ಲ ಸ್ವಲ್ಪ ಶಾಕ್ ಆಯಿತು. ಆರತಿಯವರು ಈ ಥರದ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಲ್ಲ ಅಂತ ಒಂದು ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಒಂಥರ ಶಾಕ್ ಆಯಿತು ಅಂತಲೇ ಹೇಳಬಹುದು. ಆದರೆ ಒಂದಂತೂ ಸತ್ಯ, ಆರತಿಯವರು ಮುಂದೆ ಅಂತಹ ಪಾತ್ರಗಳಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಆರತಿಯವರ 100ನೇ ಸಿನಿಮಾದ ಬಗ್ಗೆ ನಾವು ಮಾತಾಡಲೇಬೇಕು. ಆಮೇಲೆ ಚಂದ್ರು, ಈ ರಾಜ ಮಹಾರಾಜ ಅಂತ ಹೇಳಿದಲ್ಲ, ಈ ಸಿನಿಮಾದ ನಿರ್ಮಾಪಕ ನಿರ್ದೇಶಕರು ಯಾರು ಗೊತ್ತಾ? ಯಾರು? ನಮ್ಮ ಸಿಹಿ ಕಹಿ ಧಾರಾವಾಹಿಯ ನಿರ್ಮಾಪಕರು ನಿರ್ದೇಶಕರು HMK ಮೂರ್ತಿಯವರು. ಎಸ್. ಸೊ ಈಗ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ಆರತಿಯವರ 100ನೇ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ನೀವು ಕೇಳ್ತಾ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಾಯಕ ನಟರು 100 ಸಿನಿಮಾಗಳನ್ನ ಪೂರೈಸೋದು ಒಂದು ಕಾಲದಲ್ಲಿ ತುಂಬಾ ಕಷ್ಟ ಆಗಿತ್ತು. ಆದ್ರೆ ಆರತಿ ಅವರು 100ನೇ ಚಿತ್ರದ ಗಡಿ ತಲುಪೇ ಬಿಟ್ರು ಆ ಕಾಲದಲ್ಲಿ. ಎಲ್ಲಾ ಸಿನಿಮಾಗಳಲ್ಲೂ ವೈವಿಧ್ಯಮಯ ಪಾತ್ರಗಳನ್ನ ಮಾಡಿ ಸಾರ್ಥಕ ಶತಕದ ಅಂಚಲ್ಲಿದ್ರು ನಮ್ಮ ಆರತಿಯವರು. ಇದನ್ನ ಬಹಳ ವಿಶೇಷವಾಗಿ ಆಚರಿಸಬೇಕು ಅನ್ನೋದು ಕನ್ನಡ ಪ್ರೇಕ್ಷಕರ ಒತ್ತಾಯ ಆಗಿತ್ತು. ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಒತ್ತಾಯಿಸೋ ಹಾಗೆ ಪತ್ರಗಳು, ಲೇಖನಗಳು ಕೂಡ ಬರ್ತಾ ಇದ್ವು ಅವರ ಫ್ಯಾನ್ಸ್ಗಳಿಂದ ಮತ್ತೆ ಅವರನ್ನ ಇಷ್ಟಪಡುವಂತಹ ಪ್ರೀತಿ ಪಾತ್ರರಿಂದ. ಆರತಿ ಅವರಿಗೆ ಇಂತಹ ಮೈಲುಗಲ್ಲುಗಳಲ್ಲಿ ನಂಬಿಕೆ ಇರಲಿಲ್ಲ, ತಮ್ಮಷ್ಟಕ್ಕೆ ತಾವು ಇರೋದು ಅವರ ಸ್ವಭಾವ ಆಗಿತ್ತು. ಪ್ರೇಕ್ಷಕರ ಅಭಿಮತಕ್ಕೆ ಬೆಂಬಲವಾಗಿ ನಿಂತವರು ಆರತಿಯವರ ಸಹೋದರ, ಅಂದ್ರೆ ಅವ್ರ ಹೆಸರು NS ಧನಂಜಯ ಅಲ್ಲ, ದತ್ತು ಅಂತ ಕರೆಯೋರು, ದತ್ತು ಅಂತ ಕರೀತಾ ಇದ್ರು. ಅವರು ಪುಟ್ಟಣ್ಣ ಕಂಗಾಲ್ ಅವರಿಗೆ ಸಹಾಯಕರಾಗಿ ಅನೇಕ ಪ್ರಮುಖ ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ರಂಗನಾಯಕಿ ಈ ಸಿನಿಮಾದಲ್ಲಿ ಆದ ಮನಸ್ತಾಪದ ನಂತರ ಪುಟ್ಟಣ್ಣ ಕಂಗಾಲ್ ಅವ್ರನ್ನ ಬಿಟ್ಬಿಟ್ಟು ನಮ್ಮ ದತ್ತು ಅವರು, ಅಂದ್ರೆ NS ಧನಂಜಯ ಅವರು ಸ್ವತಂತ್ರ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ರು. ಅಕ್ಕನ 100ನೇ ಸಿನಿಮಾ ಮಾಡೋದ್ರಲ್ಲಿ ದತ್ತು ಅಂತ ಹೆಸರಾದಂತ ಧನಂಜಯ ಅವರು ಮುಖ್ಯ ಪಾತ್ರ ವಹಿಸಿದ್ರು. ಧನಂಜಯ ಅವರು ಯಾವ ಸಿನಿಮಾನ ನಿರ್ದೇಶನ ಮಾಡಿದ್ರು, ಅದ್ರ ಬಗ್ಗೆ ಅಂದ್ರೆ ಆರತಿಯವರ 100ನೇ ಚಿತ್ರ ಯಾವುದು, ಇದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನೀವು ಕೇಳ್ತಾನೆ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 BFM ಅಲ್ಲಿ ನೀವು ಕೇಳ್ತಿದ್ದೀರಾ ಆರತಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಅವರ 100ನೇ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ ಬಹಳ ಫೇಮಸ್ ಪ್ರೊಡ್ಯೂಸರ್ AR ರಾಜು ಅಂತ, ಅವರು ಆರತಿ ಅವರ 100ನೇ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದ್ರು. ಏನ್ ಗೊತ್ತಾ ಚಂದ್ರು, 1939 ಇಸ್ವಿನಲ್ಲಿ ಕನ್ನಡತಿ ಕೆ ಅಶ್ವತ್ಥಮ್ಮ ಅವರು ಆಕ್ಟ್ ಮಾಡಿದಂತ ಒಂದು ಚಿತ್ರ ಇದೆ, ಸತಿ ಸಕ್ಕು ಅಂತ. ಇದು ಭಾರತೀಯ ಚಿತ್ರರಂಗದಲ್ಲೇ ಒಂದು ಮೈಲುಗಲ್ಲು ಅನಿಸ್ಕೊಂಡಂತಹ ಚಿತ್ರ. ಕನ್ನಡದಲ್ಲಿ 1957 ಇದು ಸತಿ ಸಕ್ಕು ಅಂತ ಸಿನಿಮಾ ಆಗಿತ್ತು. ಅದೇ ಸಬ್ಜೆಕ್ಟ್ ಅನ್ನ ಆರಿಸ್ಕೊಂಡಿದ್ರು. ಅದಕ್ಕೆ ಆರತಿ ಅವರು ಈ ಸಬ್ಜೆಕ್ಟ್ ಅನ್ನ ಅವರ ಸಹೋದರ ಆಯ್ಕೆ ಮಾಡಿಕೊಂಡಾಗ ಆ ಚಿತ್ರದಲ್ಲಿ ಸಕ್ಕುಬಾಯಿಯ ಪಾತ್ರದಲ್ಲಿ ಭಕ್ತಿ ಭಾವ ಪರವಶತೆಯಿಂದ ಅಭಿನಯಿಸಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ರು. ಮರಾಠಿ ಶೈಲಿನಲ್ಲಿ ಮೂಗಿಗೆ ನತ್ತು, ಕಚ್ಚೆ ಸೀರೆ ಉಟ್ಕೊಂಡು ಅವರ ಪೋಷಾಕು ಬಹಳ ಚೆನ್ನಾಗಿತ್ತು ನೋಡೋಕೆ. ಪಂಡ್ರಾಪುರದಲ್ಲೇ ಈ ಸಿನಿಮಾದ ಶೂಟಿಂಗ್ ಆಗಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಆರತಿಯವರ 100ನೇ ಸಿನಿಮಾ ವಿಶೇಷವಾಗಿ ಬಂದಿದ್ದು ಅಷ್ಟೇ ಅಲ್ಲ, ಇದು ಒಳ್ಳೆ ಗೆಲುವನ್ನು ಕೂಡ ಸಾಧಿಸ್ತು. ಅದೇ ಸತಿ ಸಕ್ಕುಬಾಯಿ. 100ನೇ ಸಿನಿಮಾ ನಂತರ ಏನಾಯ್ತು ಅದನ್ನು ನಾವು ನಿಮ್ಗೆ ತಿಳಿಸ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಆರತಿಯವರ 100ನೇ ಸಿನಿಮಾ ಸತಿ ಸಕ್ಕುಬಾಯಿ ಇದಾದ ನಂತರ ಆರತಿಯವರ ಪಾತ್ರಗಳ ಆಯ್ಕೆ ತುಂಬಾ
ಸೂಕ್ಷ್ಮವಾಗಿ ಅದನ್ನ ಮಾಡ್ತಾ ಇದ್ರು. ಪಾತ್ರಗಳ ಆಯ್ಕೆಯಲ್ಲಿ ತುಂಬಾನೇ ಎಚ್ಚರಿಕೆ ವಹಿಸಿ ಶುರು ಮಾಡಿದ್ರು. ನಾಯಕಿಯಾಗಿದ್ದವರು ತಾಯಿ, ಅತ್ತಿಗೆ, ಅತ್ತೆ ಇಂತಹ ಪಾತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಅದರಲ್ಲಿ ಒಂದು ಘನತೆ ತಂದಿದ್ರು. ಪ್ರಭಾಕರ್ ಅವ್ರ ಜೊತೆ ನಾಯಕಿಯಾಗಿ ಅಭಿನಯಿಸಿದಾಗ್ಲೂ ಇಂತಹ ಒಂದು ವಿಶಿಷ್ಟತೆ ಇತ್ತು. ಕಲಿಯುಗ ಈ ಸಿನಿಮಾದಲ್ಲಿ ಆರತಿ ಅವರು ರಾಜೇಶ್ ಅವರಿಗೆ ಜೋಡಿಯಾಗಿ ದೊಡ್ಡ ದೊಡ್ಡ ಮಕ್ಕಳ ತಾಯಿಯಾಗಿ ಅಂದರೆ ರಾಮಕೃಷ್ಣ, ಸುಂದರ್ ರಾಜ್ ಇವರೆಲ್ಲ ಅಭಿನಯಿಸಿದಾರಲ್ಲ ಈ ಸಿನಿಮಾದಲ್ಲಿ, ಅವರಿಗೆ ತಾಯಿಯ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡ್ರು. ನನಗೆ ಪಾತ್ರ ಮುಖ್ಯವಾಗಿತ್ತೆ ಹೊರತು ಅದರ ವಯಸ್ಸಲ್ಲ ಅಂತ ಆರತಿ ಅವರು ಅದರ ಬಗ್ಗೆ ಹೇಳಿದ್ದು ಉಂಟು. ತಾಯಿ ಪಾತ್ರಕ್ಕೆ ಪಂಡ್ರಿಭಾಯಿಯವರು, ಲೀಲಾವತಿಯವರು ದಾದ ನಂತರ ಘನತೆ ತಂದು ಕೊಟ್ಟವರು ಅಂದರೆ ಆರತಿ ಅವರೇ ಅಂತಲೇ ಹೇಳ್ಬೋದು. ಆದರೆ ಅದರಲ್ಲಿ ತಮ್ಮದೇ ಆದಂಥ ವಿಶಿಷ್ಟತೆಯನ್ನು ಅವರು ಕಾಪಾಡಿಕೊಂಡಿದ್ರು. 1987 ಇಸುವಿನಲ್ಲಿ ಆರತಿ ಅವರು ಅಭಿನಯಿಸಿದ ಕೊನೆಯ ಚಿತ್ರ ತಾಯಿಯ ಹೊಣೆ. ಇದರಲ್ಲೂ ಕೂಡ ತಾಯಿಯಾಗಿ ಅಮೋಘ ಅಭಿನಯವನ್ನು ನೀಡಿದ್ರು ಆರತಿ ಅವರು. ಅವರು ಚಿತ್ರರಂಗದಿಂದ ದೂರ ಆಗೋದಕ್ಕೆ ಕಾರಣವಾದಂತಹ ಸಂಗತಿಗಳ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಎಂದು ವಿರಾಮದ ನಂತರ ಕೇಳ್ತಾರೆ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಆರತಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಆರತಿ ಅವರಿಗೆ ಅವ್ರ ಮಗಳು ಯಶಸ್ವಿನಿ ಅಂದರೆ ಪಂಚಪ್ರಾಣ. ಆದರೆ ಚಿಕ್ಕವಳಾಗಿದ್ದಾಗ ಅವಳ ಜೊತೆ ಸಮಯ ಕಳೆಯಕ್ಕಾಗ್ತಿಲ್ಲ ಅನ್ನೋ ಒಂದು ಕೊರಗಿತ್ತು ಅವ್ರಿಗೆ. ಆರತಿ ಅವರು ಶೂಟಿಂಗ್ನಿಂದ ಬರೋದು ಎಷ್ಟೇ ಹೊತ್ತಾಗಲಿ ಮಗಳು ಯಶಸ್ವಿನಿ ತಾಯಿಗೋಸ್ಕರ ಇರ್ತಿದ್ಲು. ಅಮ್ಮನ ಬಗ್ಗೆ ಕೆಟ್ಟದಾಗಿ ಲೇಖನ ಬಂದರೆ ಪೋಸ್ಟರ್ ಹರಿದ್ ಕಂಡ್ರೆ ಸಿಟ್ಟಾಗ್ತಾ ಇದ್ಲು ಅವಳು. ಒಂದ್ಸಲ ಅಂತೂ ಆರತಿ ಅವರು ರಾತ್ರಿ 2 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಮಗಳು ನಿದ್ದೆ ಮಾಡದೆ ತಾಯಿಗೋಸ್ಕರ ಕಾಯ್ತಾ ಇದ್ಲು. ಅವತ್ತೇ ಆರತಿ ಅವರು ಚಿತ್ರರಂಗ ಸಾಕು ಅಂತ ನಿರ್ಧಾರ ಮಾಡಿಬಿಟ್ರು, ಮಗಳಿಗೋಸ್ಕರ ಸಮಯ ಮೀಸಲಾಗಿಟ್ರು. ಇದರ ಜೊತೆಗೆ ರಾಜಕೀಯಕ್ಕೆ ಅವರನ್ನ ತರೋ ಪ್ರಯತ್ನ ಕೂಡ ನಡೆಯಿತು. ಇದರ ಫಲವಾಗಿ ಆರತಿ ಅವರು ವಿಧಾನ ಪರಿಷತ್ ಸದಸ್ಯ ಕೂಡ ಆದರು. ಆರತಿ ಅವರ ರಾಜಕೀಯ ಜೀವನದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ನಿಮಗೆ ಹೇಳ್ತೀವಿ ಒಂದು ವಿರಾಮದ ನಂತರ ಕೇಳ್ತಾರೆ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ರಾಜಕೀಯ ರಂಗಕ್ಕೆ ಬಂದ ಆರತಿ ಅವರು ಆಗ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದ ರಘುಪತಿಯವರನ್ನ ವಿವಾಹ ಆದರು. ಆದರೆ ಚಿತ್ರರಂಗದಲ್ಲಿ ಯಶಸ್ಸು ಕಂಡಂತೆ ಆರತಿ ಅವರಿಗೆ ರಾಜಕೀಯದಲ್ಲಿ ಯಶಸ್ಸು ಕಾಣಲಿಲ್ಲ. ಅವರಿಗೆ ಹೇಳ್ಕೊಂಡ ಹಾಗೆ ಆ ರಂಗ ಅವರಿಗೆ ಒಗ್ಗಲಿಲ್ಲ. ವಿಧಾನ ಪರಿಷತ್ ಸ್ಥಾನಕ್ಕೆ ಕೂಡ ಆರತಿ ಅವರು ರಾಜೀನಾಮೆ ಕೊಟ್ಟುಬಿಟ್ರು. ಅಮೆರಿಕಾದಲ್ಲಿ ನೆಲೆಸಿದಂತಹ ಧಾರವಾಡದ ಮೂಲದ ಉದ್ಯಮಿ ಚಂದ್ರಶೇಖರ್ ಗೌಡರನ್ನ ಅವರು ಮತ್ತೆ ವಿವಾಹ ಆದರು. ಮದುವೆ ಆದ ಮೇಲೆ ಆರತಿ ಅವರು ಕ್ಯಾಲಿಫೋರ್ನಿಯಾದಲ್ಲಿರೋ ಸೆಂಟ್ ಕ್ಲಾರಾ ಅನ್ನೋ ನಗರದಲ್ಲಿ ನೆಲೆಸಿದರು. ಚಂದ್ರಶೇಖರ್ ಗೌಡರ್ ಅವರು ಸಂಸ್ಕೃತಿ ಪ್ರೇಮಿಗಳು. ಭಾರತದಿಂದ ಕಲಾವಿದರನ್ನ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನ ಕೂಡ ಸ್ಥಾಪಿಸಿದ್ದು ಚಂದ್ರಶೇಖರ್ ಗೌಡರ್ ಅವರು. ಪತಿಯ ಚಟುವಟಿಕೆಗಳಿಗೆ ಬೆಂಬಲವಾದ ಆರತಿ ಬಹಳ ವರ್ಷಗಳ ನಂತರ ಮಗಳಿಗೋಸ್ಕರ ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ರು. ಆ ಸಿನಿಮಾ ಯಾವುದು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ, ಕೇಳ್ತಾರೆ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಆರತಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ನಾವಾಗಲೇ ಹೇಳಿದ್ವಿ ಆರತಿ ಅವರು ಮಗಳು ಯಶಸ್ವಿನಿಗೋಸ್ಕರ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಅಂತ. ಮಗಳು ಯಶಸ್ವಿನಿ ಅಮೆರಿಕಾದ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡವರು. ಅವ್ರಿಗೆ ಮೊದಲಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ, ಅದರಲ್ಲೂ ಸಾಮಾಜಿಕ ಸಮಸ್ಯೆಗಳ ಕುರಿತು ಒಂಥರ ಆತಂಕ ಇದೆ. ಇದನ್ನೇ ಇಟ್ಕೊಂಡು ಅವರು ಬರೆದಂತ ಮಿಠಾಯಿ ಮನೆ ಕಥೆಯನ್ನ ಚಂದ್ರಶೇಖರ್ ಗೌಡ ಅವರು ಸಿನಿಮಾ ಮಾಡಿದ್ರು. ಅಮ್ಮನೇ ಡೈರೆಕ್ಟ್ ಮಾಡಬೇಕು ಅನ್ನೋದು ಮಗಳು ಯಶಸ್ವಿನಿ ಆಸೆಯಾಗಿತ್ತು. ಅದಕ್ಕೋಸ್ಕರವಾಗಿ ಅಂದ್ರೆ ಮಗಳಿಗೋಸ್ಕರವಾಗಿ ಆರತಿನೇ ಮಿಠಾಯಿ ಮನೆ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು. ಮಿಠಾಯಿ ಮನೆ, ಗಂಗಾ ಅನ್ನುವ ಮನೆಗೆಲಸದ ಹುಡುಗಿ ಎದುರಿಸೋ ತಲ್ಲಣಗಳ ಕತೆ. ರಾಜ್ಯ ಸರ್ಕಾರದ ಅತ್ಯುತ್ತಮ ಮಕ್ಕಳ ಸಿನಿಮಾ ಪುರಸ್ಕಾರ ಪಡೆದ ಚಿತ್ರ ಕೈರೋ ಚಿತ್ರೋತ್ಸವದಲ್ಲಿ ಕೂಡ ಪ್ರದರ್ಶನವನ್ನು ಕಾಣ್ತು. ಈ ಸಿನಿಮಾ ನಂತರ ಆರತಿ ಅವರು ಚಿತ್ರರಂಗಕ್ಕೆ ಮತ್ತೆ ಬರುವ ಸುದ್ದಿಗಳು ಬರ್ತಾ ಇವೆ. ಒಳ್ಳೆ ಕಥೆಗೋಸ್ಕರ ಅವರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಸದ್ಯದಲ್ಲೇ ಆರತಿ ಅವರು ಮತ್ತೆ ಕನ್ನಡ ಸಿನಿಮಾಗೆ ಬರೋ ಸುದ್ದಿಗಳು ಕೂಡ ಇವೆ.
ಅನ್ನೋ ಮಾತುಕತೆ ಬಹಳ ವರ್ಷದಿಂದ ಕೇಳ್ತಾನೆ ಇದೀವಿ, ಆದ್ರೆ ಆರತಿಯವರು ಇನ್ನ ಮನಸ್ಸು ಮಾಡಿಲ್ಲ. ಆರತಿಯವರಿಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಮ್ಮ ಇವತ್ತಿನ ರೆಟ್ರೋ ಕಾರ್ಯಕ್ರಮನ ಮುಗಿಸೋಣ. ಆರತಿಯವರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನ ನಾವು ನಿಮಗೆ ಇಡೀ ವಾರ ತಿಳಿಸಿದ್ದೀವಿ. ಇದಕ್ಕೆ ಸಹಾಯ ಮಾಡಿದವರು ನಮ್ಮ ಶ್ರೀಧರ ಮೂರ್ತಿಯವರು ಕೂಡ, ಅವ್ರಿಗೂ ಧನ್ಯವಾದಗಳು. ಮುಂದಿನ ವಾರ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ಕೇಳ್ತಾ ಇರಿಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ. ಸರಿಪ್ಪ, ನಡಿಯಪ್ಪ, ಹೋಗೋಣ. ಬಾಯ್.